ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಆರಂಭ ಆಗತ್ತೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಬಹಳಷ್ಟು ಕುತೂಹಲದ ವಿಚಾರಗಳಿವೆ. ಮೊದಲಿಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋದಾಗ, ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿತ್ತು. ಸರಿಯಾಗಿ 7 ಗಂಟೆಗೆ ಮತದಾನ ಆರಂಭ ಆಗತ್ತೆ. ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ. ಬಿಜೆಪಿಯ ಶ್ರೀರಾಮುಲು ಅವರಿದ್ದಾರೆ, ಕಾಂಗ್ರೆಸ್ನಿಂದ ತುಕಾರಾಮ್ ಅಖಾಡಕ್ಕಿಳಿದಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಂತಹ ಬಳ್ಳಾರಿ ಅಖಾಡ ಈ ಬಾರಿ ಯಾರ ಪಾಲಿಗೆ ಅನ್ನುವಂತಹ ಕುತೂಹಲ ಇದೆ. ಅದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತದಾರ ಉತ್ತರವನ್ನ ಕೊಡ್ತಾನೆ. 7 ಗಂಟೆಗೆ ಸರಿಯಾಗಿ ವೋಟಿಂಗ್ ಆರಂಭ ಆಗತ್ತೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಸ್ಪರ್ಧೆಯನ್ನ ಮಾಡಿದ್ರೆ, ಕಾಂಗ್ರೆಸ್ನಿಂದ ಈ ತುಕಾರಾಮ್ ಅಖಾಡದಲ್ಲಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯ ಇದೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ಬಳ್ಳಾರಿ ಜೊತೆಗೆ ಬಾಗಲಕೋಟೆ ಎರಡೂ ಕಡೆಗಳಲ್ಲೂ ಕೂಡ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ಅನ್ನೋದನ್ನ ಡೀಟೇಲ್ಸ್ ಕೊಡೋದಕ್ಕೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಹಾಗೂ ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಬಳ್ಳಾರಿ ಚಿತ್ರಣ ಪಡೆಯೋಣ. ನರಸಿಂಹಮೂರ್ತಿ, ಬಳ್ಳಾರಿಯಲ್ಲಿ ಭರ್ಜರಿ ಪೈಪೋಟಿ ಈ ಬಾರಿ ಕಂಡು ಬರ್ತಾ ಇರುವಂಥದ್ದು. ಮತದಾನಕ್ಕೆ ಬಿರುಸಿನ ಅಲ್ಲಿ ಪ್ರಚಾರ ನಡೆದಿತ್ತು. ಇವತ್ತು ಮತದಾನ ನಡೆಯುವಂತಹ ದಿನದಂದು ಸಿದ್ಧತೆಗಳು ಹೇಗೆ ಕಂಡು ಬರ್ತಾ ಇದೆ? ಯಾಕಂದ್ರೆ ಒಂದು ಕಡೆ ಬಿರುಬಿಸಿಲು, ಮತ್ತೊಂದೆಡೆ ಬಹಳ ಮಹತ್ವದ ದಿನ, ಹಾಗಾಗಿ ಜನ ಬರೋದಕ್ಕೆ ಅವರು ಬರೋದಕ್ಕೆ ಎಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಸಿದ್ಧತೆಗಳು ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ? ಪ್ರತಿಮಾ, ಜಿಲ್ಲಾಡಳಿತ ಏನಂದ್ರೆ, ಏನು ಬಿಸಿಲು 42-43 ಡಿಗ್ರಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಮತಗಟ್ಟೆಗಳಲ್ಲಿ ಒಂದು ಶಾಮಿಯಾನ ವ್ಯವಸ್ಥೆ ಮಾಡುವ ಮೂಲಕ ಯಾವುದೇ ರೀತಿ ಮತದಾರರಿಗೆ ತೊಂದರೆ ಆಗಬಾರದು ಅನ್ನೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಕುಡಿಯುವ ನೀರು, ಗ್ಲುಕೋಸ್ ಸೇರಿದಂತೆ ಜನರಿಗೆ ತೊಂದರೆ ಆಗದ ರೀತಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಬಳ್ಳಾರಿ ಬಿಸಿಲಿಗಿಂತಲೂ ಬಳ್ಳಾರಿಯ ಚುನಾವಣೆ ಕಾವು ಈ ಬಾರಿ ಅತಿ ಹೆಚ್ಚು ಇದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ 1999 ಕೂಡ ಬಳ್ಳಾರಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ತದನಂತರ ನಡೆದಂತಹ ಆ ಬೆಳವಣಿಗೆಯಲ್ಲಿ ಅಂದ್ರೆ 2004 ಈವರೆಗೂ ಕೂಡ ಆ ಬಿಜೆಪಿ ತನ್ನ ಪಾರುಪತ್ಯವನ್ನು ಮೆರಿತ ಬಂತು. 2018 ಒಂದು ಉಪಚುನಾವಣೆ ಬಿಟ್ಟರೆ ಈವರೆಗೂ 4 ಕೂಡ ನಿರಂತರವಾಗಿ ಬಿಜೆಪಿಯಲ್ಲಿ ಗೆಲ್ತಾ ಬಂದಿತ್ತು. ಆದ್ರೆ ಕಳೆದ 5 ದಿನಕ್ಕೆ ಹೋಲಿಸಿದ್ರೆ ಈ ಬಾರಿ 2 ಪಕ್ಷಗಳಿಗೆ, ಅಂದ್ರೆ ಕಾಂಗ್ರೆಸ್ಗೂ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ಇಬ್ಬರಿಗೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ ಅಂತೇಳಿ ಹೇಳ್ಬೋದಾಗಿದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಬಳ್ಳಾರಿ ಲೋಕಸಭಾ ಚುನಾವಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 6 ಕಾಂಗ್ರೆಸ್ ಶಾಸಕರು, 1 ಬಿಜೆಪಿ ಮತ್ತು 1 ಜೆಡಿಎಸ್ ಶಾಸಕರಿದ್ದಾರೆ. ಹೀಗಾಗಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ಬಲವಾಗಿ ಕಂಡರೂ ಕೂಡ ಬಿಜೆಪಿ ತನ್ನದೇ ಆದಂತಹ ವೋಟಿಂಗ್ ಪ್ಯಾಟರ್ನ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಅವರಿಗೆ ಇದು ಒಂದು ರೀತಿ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಚಾರ ಮಾಡಿದ್ರು. ಘಟಾನುಘಟಿ ನಾಯಕರು ಬಂದರು, ಮೋದಿ ಅವರು, ಯಡಿಯೂರಪ್ಪ ಅವರು, ವಿಜೇಂದ್ರ ಅವರು ಸೇರಿದಂತೆ 10 ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರೂ ಕೂಡ ಹಾಲಿ ಶಾಸಕರು ಕೂಡ ಬರ್ತಕ್ಕಂಥ ಕೆಲಸ ಮಾಡಿದ್ರು. ರಾಮುಲು ಪರ ನಿರಂತರವಾಗಿ ಪ್ರಚಾರ ಮಾಡಿದ್ರು. ಮತ್ತೊಂದು ಕಡೆ ಗ್ಯಾರಂಟಿಗಳನ್ನೇ ನಂಬಿರ್ತಕ್ಕಂಥ ತುಕಾರಾಮ್ ಅವರು ಇದೇ ಮೊದಲ ಬಾರಿಗೆ ಲೋಕಸಭಾ ಕಣಕ್ಕಿಳಿದ್ದಾರೆ. ಕಳೆದ 4 ಶಾಸಕರಾಗಿ ಸಂಡೂರಿನಿಂದ ಆಯ್ಕೆಯಾದಂಥ ತುಕಾರಾಮ್ ಅವರು ಇದೇ ಮೊದಲ ಬಾರಿಗೆ ಲೋಕಸಭೆ ಕಣಕ್ಕೆ ಇಳಿದಿದ್ದಾರೆ. ಇದ್ರ ಜೊತೆಗೆ ಅಂತಂದ್ರೆ ಒಂದು ರೀತಿಯಲ್ಲಿ ಅವರಿಗೆ ವಿಧಾನಸಭೆಯಿಂದ ಲೋಕಸಭೆಗೆ ಹೋಗೋದಕ್ಕೆ ಸಾಕಷ್ಟು ಹಗ್ಗ ಜಗ್ಗಟಾಯಿತು. ಬೇಕು ಬೇಡಗಳ ಮಧ್ಯೆ ಕೊನೆಗೂ ಅವರು ಸ್ಪರ್ಧೆ ಮಾಡಿದ್ರು. ಹೀಗಾಗಿ ಅವರನ್ನ ಗೆಲ್ಲಿಸ್ಕೊಳ್ಳಲೇಬೇಕು ಅನ್ನೋಂಥ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಕೂಡ ಬಂದು ಭರ್ಜರಿ ಅಂತ ಪ್ರಚಾರ ಮಾಡಿದ್ರು. ಒಟ್ಟಾರೆಯಾಗಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಬಿರುಸಿನ ಪ್ರಚಾರ ಮಾಡಿದ್ರು. ಕೊನೆಯ ಹಂತದ ನಿನ್ನೆ ರಾತ್ರಿವರೆಗೂ ಕೂಡ ಮನೆ ಮನೆಗೆ ಹೋಗ್ತಕ್ಕಂಥ ಪ್ರಚಾರ ಮಾಡಿದ್ರು. ಕಾರ್ಯಕರ್ತರು ತಿರುಸಿನ ಬಿರುಸಿನ ಓಡಾಟ ಎಲ್ಲವೂ ಕೂಡ ನಡೀತು. ಹೀಗಾಗಿ ಬಳ್ಳಾರಿ ಬಿಸಿಲಿನ ಕಾವುಗಿಂತಲೂ ಚುನಾವಣೆ ಕಾವು ಈ ಬಾರಿ ಜೋರಾಗಿತ್ತು. ನೆಕ್ಸ್ಟ್ ನೆಕ್ಸ್ಟ್ ಫೈಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತದಾರ ಯಾರ ಹಣೆ ಬರಲು ಬರಿತಾನೆ ಅದನ್ನ ಇಲ್ಲಿ ಕಾದಾಡೋಕಾಗಿದೆ. ಪ್ರತಿಮಾ, ಎಸ್, ಇದು ಬಳ್ಳಾರಿಯ ಚಿತ್ರಣ. ಎಸ್ ಎಸ್, ನಿಜ. ಇನ್ನು ಬಾಗಲಕೋಟೆಯಲ್ಲಿ ಹೇಗಿದೆ ಚುನಾವಣಾ ಬಿಸಿ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಗಲಕೋಟೆಯಲ್ಲೂ ಕೂಡ ವೋಟಿಂಗ್ ಆಗತ್ತೆ. ಕಾಂಗ್ರೆಸ್ನ PC ಗದ್ದಿಗೌಡ ಕಣದಲ್ಲಿದ್ದಾರೆ. PC ಗದ್ದಿಗೌಡರ್ ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್ ಕಣದಲ್ಲಿದ್ದರೆ, ಬಿಜೆಪಿಯಿಂದ PC ಗದ್ದಿಗೌಡರ್ ಅವರಿದ್ದಾರೆ. ಬಾಗಲಕೋಟೆ ಜಿಲ್ಲಾಡಳಿತದಿಂದ ವೋಟಿಂಗ್ಗೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಕಳೆದ 1.5 ತಿಂಗಳಿನಿಂದ ಚುನಾವಣೆ ನಡೀತು, ಅಬ್ಬರದ ಪ್ರಚಾರ ಆಯಿತು, ರೋಡ್ ಶೋ ಆಯಿತು, ಸಮಾವೇಶಗಳು ನಡೀತು. ಇವತ್ತು ಮತದಾರ ಇದೆಲ್ಲದಕ್ಕೂ ಕೂಡ ಉತ್ತರ ಬರೆಯುವಂತಹ ದಿನ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೋಟಿಂಗ್ ಆರಂಭ ಆಗತ್ತೆ.
ಅದಕ್ಕಾಗಿ ಜಿಲ್ಲಾಡಳಿತವೂ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಬಿಜೆಪಿಯಿಂದ ಪಿಸಿ ಗದ್ದಿಗೌಡರ್, ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್ ಅಖಾಡದಲ್ಲಿದ್ದಾರೆ. ಇವರ ನಡುವೆ ನೇರ ಹಣಾಹಣಿ ಇದೆ. ಮತದಾರ ಯಾರ ಪರ ಒಲವು ತೋರ್ತಾನೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದಲೂ ಕೂಡ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹುಗಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಮೊದಲೇದಾಗಿ ತಮ್ಮನ್ನೇ ಕೇಳೋದಾದ್ರೆ, ಈಗಾಗಲೇ ಒಂದೂವರೆ ತಿಂಗಳಿನಿಂದ ಅಬ್ಬರದ ಪ್ರಚಾರ ಆಯಿತು, ಸಮಾವೇಶಗಳಾಯಿತು, ರೋಡ್ ಶೋಗಳಾಯಿತು, ಈಗ ಎಲ್ಲದಕ್ಕೂ ಕೂಡ ಮತದಾರ ಉತ್ತರ ಬರೆಯುವಂತಹ ದಿನ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಆರಂಭ ಆಗತ್ತೆ. ಸೊ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು? ಪ್ರಥಮ ಏನೊಂದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಇದು ಎರಡನೇ ಹಂತದಲ್ಲಿ ಇದು ಬರ್ತಾ ಇರುವಂಥದ್ದು. ಇದರಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಬಾಗಲಕೋಟೆ ಜಿಲ್ಲಾಡಳಿತ ಮಾಡಿಕೊಟ್ಟಿರುವಂಥದ್ದು. ಯಾಕಂದ್ರೆ ಬರ್ತಕ್ಕಂಥ ಜನರಿಗೆ ಒಂದು ಅಂದರೆ ವಿಕಲಚೇತನ ಸಹಿತವಾಗಿ ಅವರಿಗೆ ವಾಹನ ವ್ಯವಸ್ಥೆ ಆಗಿರ್ಬೋದು, ಬರ್ತಕ್ಕಂಥ ಜನರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಅಂದರೆ ಒಂದು ರೀತಿ ಪೆಂಡಾಲ್ಗಳನ್ನ ಹಾಕೋದು, ಯಾಕಂದ್ರೆ ಭಾಳಷ್ಟು ಬಿಸಿ ಇರುವಂಥದ್ದು, ಬೇಸಿಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 1946 ಮತಗಟ್ಟೆಗಳನ್ನು ಇವತ್ತಿನ ದಿವಸ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ, ಅಂದರೆ 8 ವಿಧಾನಸಭಾ ವ್ಯಾಪ್ತಿ ಕ್ಷೇತ್ರದ ವ್ಯಾಪ್ತಿ ಬರುತ್ತೆ, ಆ ಎಲ್ಲಗಳ ಸೇರಿ ಏನಂತಂದ್ರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ 1946 ಮತಗಟ್ಟೆಗಳನ್ನು ಏನಂತಂದ್ರೆ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗಾಗಲೇ ಬೆಳಗಿನ ಏನೊಂದು 5 ಗಂಟೆಯಿಂದ ಏನಂತಂದ್ರೆ ಸಿಬ್ಬಂದಿ ತಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಮುಂದಾಗಿರುವಂತೆ, ಯಾಕಂದ್ರೆ ಬೆಳಗಿನ 7 ಗಂಟೆಯಿಂದ ಏನೊಂದು ಮತದಾನ ಆರಂಭವಾಗುತ್ತೋ, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮತ್ತು ಬರ್ತಕ್ಕಂಥ ಮತದಾರರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೇಗ ಬೇಗನೆ ಅಂತಂದ್ರೆ ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತದವೆ. ಯಾಕಂದ್ರೆ 9,000 ಅಧಿಕ ಏನಂತಂದ್ರೆ ಮತದಾನಕ್ಕಾಗಿ ಇವತ್ತಿನ ದಿವಸ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥದ್ದು, ಮತ್ತು ಭದ್ರತಾ ದೃಷ್ಟಿಯಿಂದ 3,000 ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇವತ್ತಿನ ದಿವಸ ಏನು ಬಾಗಲಕೋಟೆ ಜಿಲ್ಲಾಡಳಿತ ನಿಯೋಜನೆ ಮಾಡಿರುವಂಥದ್ದು. ಇವುಗಳ ಮಧ್ಯೆ ಎಲ್ಲ ಏನಂತಂದ್ರೆ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು ಒಂದು ಭಾಗವಾದರೆ, ಮತ್ತು ಇವುಗಳ ಮಧ್ಯೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಳೆದ 4 ಬಾರಿ ಏನಂತಂದ್ರೆ ಬಿಜೆಪಿಯಿಂದ ಪಿ ಸಿ ಗದ್ದಿಗೌಡರ ಗೆಲುವನ್ನು ಸಾಧಿಸಿರುವಂಥದ್ದು, ಈ ಬಾರಿ ಏನಂತಂದ್ರೆ ಅವರನ್ನ ಶತಾಯತ ಸೋಲಿಸಬೇಕು ಅನ್ನುವಂಥ ಒಂದು ಟಕ್ಕರ್ ಕೊಡಬೇಕು ಅನ್ನುವಂಥ ಹಿನ್ನೆಲೆ ಒಂದು ಯುವಮುಖ ಸಂಯುಕ್ತ ಪಾಟೀಲ್ ಅವರನ್ನ ಸ್ಪರ್ಧೆಗಳಿಸಿರುವಂಥದ್ದು. ಸಚಿವ ಶಿವಾನಂದ ಪಾಟೀಲ್ ಅವರು ಶತಗತ ಏನಂತ ಬಹಳಷ್ಟು ಪ್ರಯತ್ನವನ್ನು ಮಾಡ್ಕೊಟ್ರೆ, ಆದರೆ ಎಲ್ಲ ಒಂದು ಕಡೆ ಮೋದಿಯವರು ಕೂಡ ಏನಂತ ಮತ್ತೊಮ್ಮೆ ಅಂತಂದ್ರೆ ಇಲ್ಲಿ ಬಂದು ಪ್ರಚಾರವನ್ನು ಮಾಡಿರುವಂಥದ್ದು. ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಮತ್ತಷ್ಟು ಏನಂತ ಬಹಳಷ್ಟು ಫೈಟ್ ಇವತ್ತಿನ ದಿವಸ ನೆಕ್ ಟು ನೆಕ್ ಫೈಟ್ ಕಂಡು ಬಂದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತದ್ವೆ. ಇವುಗಳ ಮಧ್ಯೆ ಏನಂತಂದ್ರೆ ಜಿಲ್ಲಾಡಳಿತವು ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ಇವತ್ತಿನ ದಿವಸ ಬೆಳಗಿನ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಏನು ಮತದಾನ ನಡೀತಾ ಇದ್ದವು, ಇದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮತ್ತು ಭಾಳಷ್ಟು ಏನಂತಂದ್ರೆ ಈ ಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ಯುವಮುಖ ಸಂಯುಕ್ತ ಪಾಟೀಲ್ ಇರುವುದರಿಂದ, ಮತ್ತು ಏನು ಕಳೆದ 4 ಬಾರಿ ಗೆದ್ದಿರತಕ್ಕಂಥ ಗದ್ದಿಗೌಡರ ಮಧ್ಯೆ ಬಹಳಷ್ಟು ನೆಕ್ ಟು ನೆಕ್ ಫೈಟ್ ಇರುವಂಥದ್ದು ಬಹಳಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು ಪ್ರತಿಭಾ. ಎಸ್ ಎಸ್ ಮಲ್ಲಿಕಾರ್ಜುನ್, ಹಾಗೆ ಗುರುರಾಜ್ ಹುಗಾರ್ ತಮ್ಮಿಂದಲೂ ಕೂಡ ಮಾಹಿತಿ ಪಡಿತಾ ಹೋಗ್ತೀನಿ. ಒಟ್ಟಾರೆ ಉಳಿದ 14 ಕ್ಷೇತ್ರಗಳ ವೋಟಿಂಗ್ ತಯಾರಿ ಹೇಗೆ ಸಾಗ್ತಾ ಇದೆ, ಬಿರು ಬಿಸಿಲಿನ ನಡುವೆ ಮತದಾನಕ್ಕೆ ಬರುವ ಮತದಾರರಿಗೆ ಸಕಲ ರೀತಿಯಲ್ಲೂ ಕೂಡ ಅನುಕೂಲ ಆಗುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣ ವೋಟಿಂಗ್ ಶುರುವಾಗುತ್ತೆ, ಇನ್ನಷ್ಟು ಡೀಟೇಲ್ಸ್ ಬಾಕಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.